ಕುವೆಂಪುರವರ ಜನ್ಮದಿನದ ಅಂಗವಾಗಿ ಆನೇಕಲ್ ತಾಲೂಕಿನ ಅತ್ತಿಬೆಲೆ ಶ್ರೀ ಜಯ ಭಾರತಿ ಶಾಲೆಯ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಸೂರ್ಯೋದಯ ವಾಹಿನಿ ವತಿಯಿಂದ ನೋಟ್ ಪುಸ್ತಕ ಸೇರಿದಂತೆ ಕಲಿಕಾ ಸಾಮಗ್ರಿಗಳನ್ನು ವಿತರಣೆ ಮಾಡಲಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ಅತ್ತಿಬೆಲೆ ಪೊಲೀಸ್ ಠಾಣೆ ವತಿಯಿಂದ ವಿದ್ಯಾರ್ಥಿಗಳಿಗೆ ಮಾದಕ ದ್ರವ್ಯಗಳ ಬಗ್ಗೆ ಕುರಿತು ಜಾಗೃತಿ ಮೂಡಿಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಬಾಮಲ್ ನಿರ್ದೇಶಕ ಬಿಜೆ ಅಂಜಿನಪ್ಪರವರು, ರಾಷ್ಟ್ರೀಯ ಯುವ ಪ್ರಶಸ್ತಿ ವಿಜೇತರಾದ ಡಾಕ್ಟರ್ ಚಿನ್ನಪ್ಪ ಚಿಕ್ಕ ಹಗಡೆ, ಅತ್ತಿಬೆಲೆ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ಗಳಾದ ನಾರಾಯಣ ರಾವ್, ರಾಮಪ್ಪ, ಅರುಣ್, ಮುಖ್ಯ ಶಿಕ್ಷಕರಾದ ವಿಜಯಲಕ್ಷ್ಮಿ, ದೈಹಿಕ ಶಿಕ್ಷಕರಾದ ರುದ್ರೇಶ್, ಶಿಕ್ಷಕರಾದ ವೆಂಕಟೇಶ್ ಸೇರಿದಂತೆ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಭಾಗವಹಿಸಿದರು. ಆದರೆ ಯಾವುದೇ ಕನ್ನಡ ಮೀಡಿಯಂ ಇರ್ಬೋದು, ಇಂಗ್ಲೀಷ್ ಮೀಡಿಯಂ ಇರ್ಬೋದು,
ಖಾಸಗಿ ಟ್ಯಾಲೆಂಟ್ ಬಿಟ್ಟ ಇಂಗ್ಲಿಷ್ ಮೀಡಿಯಂ ಬಿಟ್ಟ ತಿರುಮೆಯಲ್ಲ ತೋರಿಸಬೇಕು, ಅವರು 100% ರಿಸಲ್ಟ್ ತರಿಸಬೇಕು ಅಂದ್ಬಿಟ್ಟು ನಾನು ಅನೇಕ ಬಾರಿ ಹೇಳಿದ್ದೀನಿ. ಮೊನ್ನೆ ನಡೆದಂತ ಎಕ್ಸಾಮ್ ಅಲ್ಲಿ 73% 72 72 ಇಡೀ ಸಂಸ್ಥೆ ಉತ್ಪಾದನೆಯಿಂದ ಐಎಸ್ಟು 72% ಅದನ್ನ ಈ ಸಾರಿ 85-90% ತರೋದಕ್ಕೆ ನಮ್ಮ ಟೀಚರ್ಸ್ ಪ್ರಯತ್ನ ಬಿಡ್ತಾ ಇದ್ದಾರೆ. ಅದಕ್ಕೆ ನೀವು ಸಹಕಾರ ಕೊಡಬೇಕು. ಅವರೆಲ್ಲ ಪಾಠ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋದು ಸುಮ್ಮನೆ ಬರ್ತದೆ. ನಾನು ನಮಗೆ ಅತಿಥಿಯ ಕರೆದಿದ್ದಕ್ಕೆ ನಿಮ್ಗೆಲ್ಲರೂ ನಾವು ಕೃತಜ್ಞತೆ ಸಲ್ಲಿಸ್ತೀವಿ. ಹಾಗೆ ಇಲ್ಲಿ ಅತಿಥಿಗಳೇ ಆಮೇಲೆ ಸುತ್ತಮುತ್ತ ಅಂದ್ರೆ ಆನೆಕಲ್ಲು ತಾಲೂಕಿನಲ್ಲಿ ಈ ಗಾಂಜಾ ಜಾಸ್ತಿಯಾಗಿ ಬರ್ತಿದೆ. ಗಾಂಜಾ ಮಾದಕ ವಸ್ತು ಜಾಸ್ತಿಯಾಗಿ ಯುವ ಪೀಳಿಗೆ ಹಾಳಾಗ್ತಾ ಇದೆ. ನಾವು ಅದ್ರ ಬಗ್ಗೆ ತುಂಬಾನೇ ಅದನ್ನ ನಿಲ್ಲಿಸ್ಬೇಕು ಅಂತ ತುಂಬಾ ಪ್ರಯತ್ನ ಪಡ್ತಾ ಇದೀವಿ. ಮೊನ್ನೆ ನೀವೇ ಗಾಂಜಾ ಎಲ್ಲ ಹಿಡಿದಿದ್ದೀವಿ. ಅದ್ರ ಬಗ್ಗೆ ನಾವು ಸಾಕಷ್ಟು ಬಾರಿ ಅರಿವು ಮೂಡಿಸಿದೀವಿ ವಿದ್ಯಾರ್ಥಿಗಳಿಗೆಲ್ಲ, ಎಲ್ಲ ಶಾಲೆಗಳಿಗೆಲ್ಲ ಹೋಗಿ ಅದ್ರ ಬಗ್ಗೆ ಜಾಸ್ತಿ ಗಮನ ಕೊಡ್ಬೇಡಿ. ಯುವ ಪೀಳಿಗೆ ಹಾಳು ಮಾಡ್ತಾರೆ ಬೇರೆ ಹುಡುಗರು. ಆ ತಂತ್ರವೇನಾದ್ರು ನಿಮಗೆ ನಿಮ್ಮ ಇದನ್ನ ಜೀವನ ಹಾಳು ಮಾಡುವಂತ ಪ್ರವೃತ್ತಿ ಬೆಳೆಸ್ಕೊಳ್ಳೋರು ಜಾಸ್ತಿ ಇದ್ದಾರೆ. ಅಂತ ಒಂದು ಸ್ನೇಹ ಮಾಡಬೇಡಿ. ಮುಂದೆ ನೀವು ಒಳ್ಳೆ ಪ್ರಜೆಗಳಾಗಬೇಕು ನಮ್ಮ ದೇಶಕ್ಕೆ. ನೀವೆಲ್ಲ ಇದ್ದಿರೋರು ಯಾವ್ಯಾವ ಸ್ಥಾನದಲ್ಲಿ ಇರ್ತೀರಾ ಅಂತ ಅದು ಹೇಳಕ್ಕೆ ಅಸಾಧ್ಯ. ನಾವು ಇಂಥ ಸ್ಕೂಲಲ್ಲಿ ಓದುವ ಅಂತ ನೀವೇನೆ ಹೆಮ್ಮೆ ಪಡ್ತೀರಾ, ಆ ಮಟ್ಟಕ್ಕೆ ಹೋಗ್ತೀರಾ ನೀವು. ಅದರಿಂದ ಈ ಮಾದಕ ವಸ್ತುಗಳ ಬಗ್ಗೆ ನೀವು ತುಂಬ ದೂರ ಇರಬೇಕು. ಯಾರನ್ನ ಆ ಥರ ಇದ್ರೆ ಅವ್ರನ್ನ ಸ್ವಲ್ಪ ತಿಳುವಳಿಕೆ ಹೇಳಿ, ಇದರದೆಲ್ಲ ಮಾಡಬೇಡಿ ಅಂತ. ಒಳ್ಳೆ ಜೀವನ ರೂಪಿಸ್ಕೊಳ್ಳಿ, ಒಳ್ಳೆ ಭವಿಷ್ಯ ಇದೆ ನಿಮಗೆ ಅಂತ ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಕನ್ನಡದ ಮೊಟ್ಟ ಮೊದಲ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದಂತ ಹುಬ್ಬಳ್ಳಿ ಕುವೆಂಪು ಎಕ್ಸಪ್ಪನವರ ಜನ್ಮದಿನದ ಶುಭಾಶಯಗಳನ್ನು ಕೋರ್ತಾ ಇಲ್ಲಿ ಈ ತಾಲೂಕಿನಲ್ಲೆಲ್ಲ ಕ್ರೀಡಾಂಗಣದಲ್ಲಿ ಒಂದು ಯೂಟ್ಯೂಬ್ ಚಾನೆಲ್ ಮುಖಾಂತರ ಮನೆ ಮಾತಾಡಿರ್ತಕ್ಕಂಥ ಸಹೋದರ ಹಾಗೂ ಸುಮಾರು 15-20 ವರ್ಷದ ಹಿಂದೆ ಭಗತ್ ಸಿಂಗ್ ಯುವಕ ಸಂಘವನ್ನು ಪ್ರಾರಂಭ ಮಾಡಿಕೊಂಡು ತಾಲೂಕಿನಾದ್ಯಂತ ಬೇರೆ ಕಾರ್ಯಕ್ರಮ ಪರಿಸರದ ಬಗ್ಗೆ ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡು ತದನಂತರದಲ್ಲಿ ಮಾಧ್ಯಮ ಕ್ಷೇತ್ರದಲ್ಲೂ ಕೂಡ ಬಂದು ಇಡೀ ರಾಜ್ಯದ ಇವತ್ತು ಕೇಂದ್ರ ಸರ್ಕಾರದ ಯುವಜನ ವ್ಯವಹಾರ ಕ್ರೀಡಾ ಸಚಿವಾಲಯದಲ್ಲಿ ಒಬ್ಬರು ನಿರ್ದೇಶಕರು ವಿಷ್ಣುವರ್ಧನ್ ರೆಡ್ಡಿ ಅಲ್ಲ, ಅವರು ಆಂಧ್ರದವರು, ಅದೇ ಅವರು ಕೇಂದ್ರ ಸರ್ಕಾರದಲ್ಲಿ ನಿರ್ದೇಶಕರಾಗಿದ್ದಾರೆ. ಅವರು ಇವತ್ತು ನಮ್ಮ ಸುಳ್ಳದ ಚಾನೆಲ್ನ ಪ್ರತಿನಿತ್ಯದ ಕಾರ್ಯಕ್ರಮ ನೋಡ್ತಾರೆ, ಡೆಲ್ಲಿಯಲ್ಲಿ ಕೂಡ ನೋಡ್ತಾರೆ. ಆ ಮಟ್ಟಕ್ಕೆ ಹೋಗಿರ್ತಕ್ಕಂಥ ಗುಳ್ಳನವರು ಇವತ್ತು ವಿದ್ಯಾರ್ಥಿಗಳಿಗೆ ತಾನು ಓದಿದ ಶಾಲೆಗೆ ಏನಾದರೂ ಕೊಡಬೇಕು ಅಂತೇಳಿ ಇವತ್ತು ಲೇಖನ ಸಾಮಗ್ರಿಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇಂಥ ಕಾರ್ಯಕ್ರಮಗಳನ್ನು ಮಾಡಲಿ. ಮತ್ತೆ ಈ ಚಾನಲ್ ಅದ್ಭುತವಾಗಿ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ಚಾನಲ್ ಆಗಿ ಬೆಳೀಲಿ ಅಂತ ಹೇಳ್ತಾ ವೇದಿಕೆ ಮೇಲೆ ನಮ್ಮ ಎಲ್ಲ ಹೇಳಿದ್ದಾರೆ, ಆನ್ಲೈನ್ ನಮ್ಮ ಇನ್ಸ್ಪೆಕ್ಟರ್ ಅವರು, ಮೇಡಮ್ ಅವರು, ಎಲ್ಲರೂ ಸಹ ಅವರೆಲ್ಲರೂ ಕೂಡ ಸಮಾಜಕ್ಕೆ ಕೆಲಸ ಮಾಡ್ತಾರೆ. ಅವರು ಕೂಡ ಬಾಬು ಅವರಿಗೆ ಆಸ್ಪದವನ್ನು ನೀಡಬೇಕು. ಮತ್ತೆ ಮಕ್ಕಳು ಕೂಡ ಬಾಲ್ಯದಲ್ಲಿ ಇದೇ ಜೊತೆಗೆ ನಮ್ಮ ಭವಿಷ್ಯದಲ್ಲಿ ಬಲಿಷ್ಠ ಭಾರತವನ್ನು ಕಟ್ಟಬೇಕೆ ಅಂದ್ರೆ ನಾವೆಲ್ಲರೂ ಕೂಡ ನಮ್ಮ ಭಾರತ ದೇಶದ ಏನು ಸಂಸ್ಕೃತಿ ಕಲೆ ವಿಚಾರವನ್ನು ಬಾಲ್ಯದಲ್ಲಿ ನೆನೆಸ್ಕೋಬೇಕಾಗ್ತದೆ. ಮುಖ್ಯವಾಗಿ ನಾವು ಜನ್ಮ ಕೊಟ್ಟ ತಂದೆ ತಾಯಿಗಳಿಗೆ, ವಿದ್ಯೆ ಕಲಿಸಿದ ಗುರುಗಳಿಗೆ, ಜೊತೆಗೆ ಇವತ್ತು ನಮ್ಮೆಲ್ಲರೂ ಅನ್ನ ಕೊಡ್ತಕ್ಕಂಥ ರೈತರಿಗೆ ಮತ್ತು ದೇಶ ಕಾಯ್ತಕ್ಕಂಥ ಯೋಧರನ್ನ ನಾವೆಲ್ಲ ನೆನೆಸ್ಕೋಬೇಕಾಗ್ತದೆ. ಈ 4 ಜನ ಇಲ್ಲ ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಇಲ್ಲ. ಜೊತೆಗೆ ಇವತ್ತು ಪ್ರಕೃತಿಯನ್ನು ನಾವೆಲ್ಲ ಉಳಿಸ್ಬೇಕಾಗ್ತದೆ. ಈ ಕೊರೋನಾ ಬಂದಂಥ ಸಂದರ್ಭದಲ್ಲಿ ಆಕ್ಸಿಜನ್ ಇಲ್ಲಿ ಬಹಳ ಜನ ಸತ್ತೋದು, ಗಾಳಿ ಇಲ್ಲ. ಹಾಗಾಗಿ ಈ ಪ್ರಕೃತಿ ನಮಗೆ ಸೂರ್ಯ ಮತ್ತು ಚಂದ್ರ ಬೆಳಕು, ಈ ಪಂಚಭೂತಗಳು ನಮ್ಗೆ ಯಾವುದೇ ರೀತಿಯ ಪಾಠವನ್ನು ಇಟ್ಕೊಂಡು ನಿರಂತರವಾಗಿ ನಮ್ಗೆ ಗಾಳಿ ಬೀಳ್ತಾ ಇದೆ. ಮಕ್ಕಳೇ ನಾವೆಲ್ಲ ಯೋಚನೆ ಮಾಡೋಣ, ನಾವು ಒಂದು ಸ್ವಲ್ಪ ಹೊತ್ತು ಜಾಸ್ತಿ ಓದ್ಬಿಟ್ಟಿದ್ರೆ ಸುತ್ತಾಗಬೇಕು ಅಂತ ಮಲ್ಕೊಂಡ್ಬಿಡ್ತೀವಿ. ಅದೇ ರೀತಿಯಾಗಿ ಒಂದು ಸ್ವಲ್ಪ ಹೊತ್ತು ಅನಾಯ ಅಂತ ಹೇಳಿದ್ರೆ ಸುತ್ತಾಗ್ತೀವಿ. ನಮಗೆ ಗಾಳಿ ಬೆಳಕು ನಿರಂತರವಾಗಿ 24 ಗಂಟೆಗಳ ಕಾಲ ಯಾವುದೇ ಪಾಠ ಇದ್ದೀರಾ ಗಾಳಿ ಬೆಳಕು ನಮ್ಗೆ ಕೊಡ್ತಾ ಇದೆ. ಒಂದು 2 ನಿಮಿಷ ಗಾಳಿ ಏನಾದರೂ ಅಥವಾ ಏನಾದರೂ ಒಂದು 5 ನಿಮಿಷ
ವ್ಯಸ್ತ ಕೊಂಡ ನಾವೆಲ್ಲ ಏನಾಗ್ತೀವಿ. ಹಾಗಾಗಿ ಈ ಪ್ರಕೃತಿಯಲ್ಲಿ ನಾವೆಲ್ಲ ಈ ಪ್ರಕೃತಿ ಮಾತ್ರ ದೀಕ್ಷಿಟ್ಟು ನಾವು ಈ ಗಾಳಿ ಬೆಳಕು ನೀರು ಎಲ್ಲ ಅದರ ಪ್ರಕೃತಿ ತತ್ವವಾಗಿ ಕಳ್ಕೊಂಡು ಅದರ ಅಡಿಯಲ್ಲಿ ನಾವೆಲ್ಲ ಬದುಕ್ತಾರೆ. ಹಾಗಾಗಿ ಈ ಪ್ರಕೃತಿ ಮಾತೆಯನ್ನ ಉಳಿಸ್ಬೇಕಾಗ್ತದೆ, ಮತ್ತೆ ಗುರುವಿನಿದೆ ನಾವೆಲ್ಲ ಉಳಿಸ್ಬೇಕಾಗ್ತದೆ. ಮುಂದಿನ ಬಲಿಷ್ಠ ಭಾರತವನ್ನು ಕಟ್ಟಬೇಕಾದ್ರೆ ನಮ್ಮೆಲ್ಲ ಆಚಾರ್ಯರ ನೆನಪುಗಳು ಮತ್ತೆ ನಮಗಾಗಿ ದುಡ್ಡಂತ ಮಹನೀಯರ ಬಗ್ಗೆ ಮೆಲುಕನ್ನ ಹಾಕತಕ್ಕಂತ ಈ ವಿದ್ಯಾರ್ಥಿ ಸೇವೆಯಲ್ಲಿ ದೇಶ ಸೇವೆಯನ್ನ ಮತ್ತೆ ನಮ್ಮ ಸಂಸ್ಕೃತಿಯನ್ನ ಮೆರುಗಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಲಿ ಅಂತ ನನಗೆ ಅನಿರೀಕ್ಷಿತವಾಗಿ ಕರೆದು ಈ ಒಂದು ನಿಮ್ಮೆಲ್ಲರ ಜೊತೆಗೆ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಬೆಳ್ಳೂರು ಬಾಬು ಅವರಿಗೆ ಮತ್ತೆ ಎರಡು ಮಾತುಗಳನ್ನು ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲ ಶಾಲೆಯ ಆರೋಗ್ಯ ಸಂಬಂಧಿಗಳಿಗೆ ನನ್ನ ಭಾರತದ ಮುಂದಿನ ಗರಿಷ್ಠ ಪ್ರಜೆಗಳಾದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ತುಂಬಲಿದೆ ವಂದನೆಗಳನ್ನು ಸಲ್ಲುತ್ತೇನೆ. ಜೈ ಭಾರತ್, ಜೈ ಭೀಮ್. We'll be right back.
ಈ ದಿನ ಶ್ರೀ ಜೈಭಾರತಿ ಸಹಕಾರಿ ಪ್ರೌಢಶಾಲೆಯಲ್ಲಿ ಉಚಿತವಾಗಿ ನೋಟ್ಬುಕ್ ವಿತರಣೆ ಕಾರ್ಯಕ್ರಮ ನಮ್ಮ ಬಳ್ಳೂರು ಬಾಬು ಅವರು ಮಾಧ್ಯಮ ಮಿತ್ರದವರು ಇವತ್ತು ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಮೊದಲನೇದಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ದಾನ ಧರ್ಮ ಮಾಡೋದು ಕಡಿಮೆ ಆಗಿಬಿಟ್ಟೈತೆ, ಎಲ್ಲ ಸ್ವಾರ್ಥ ಜೀವನ ನಡೆಸೋದಾಗೈತೆ. ಅಂಥದ್ರಲ್ಲಿ ಮಾಧ್ಯಮ ಮಿತ್ರರಾಗಿ ಇವತ್ತು ಸ್ನೇಹಿತರು ನಮ್ಮ ಬಾಬು ಅವರು ಇಲ್ಲಿ ಓದಿದಂಥ ವಿದ್ಯಾರ್ಥಿ, ನಾನು ಸಹ ಇಲ್ಲೇ ಓದಿದಂಥ ವಿದ್ಯಾರ್ಥಿ, ಇವತ್ತು ಇಡೀ ಶಾಲೆಗೆ ಎಲ್ಲ ಮಕ್ಕಳಿಗೆ ಉಚಿತವಾಗಿ ನೋಟ್ಬುಕ್ಕನ್ನು ವಿತರಣೆ ಮಾಡಿದ್ದಾರೆ. ನಾನು ಆಗಲೇ ಹೇಳ್ದಂಗೆ ಮಕ್ಕಳಿಗೆ ಇದು ಸಹಕಾರಿ ಪ್ರೌಢಶಾಲೆ ಆದ್ರೂ ಖಾಸಗಿ ಶಾಲೆಗಿಂತ ಹೆಚ್ಚಾಗಿ ರಿಸಲ್ಟನ್ನು ನೀಡ್ತಾ ಇದ್ದೇವೆ. ಇವತ್ತು ಇಡೀ ತಾಲೂಕಲ್ಲೆಲ್ಲ ಜಿಲ್ಲೆಯಲ್ಲಿ ಮೊದಲನೇ ಸ್ಥಾನದಲ್ಲಿ ಇವತ್ತು ಎಸ್ ಎಲ್ ಸಿಯಲ್ಲಿ 4 ವರ್ಷದಿಂದ ಸತತವಾಗಿ 100% ರಿಸಲ್ಟ್ ಬಂದು ರಾಜ್ಯದಲ್ಲಿ ಮೊದಲನೇ ಸ್ಥಾನಕ್ಕೆ 1 ಮಾರ್ಕ್ಸಲ್ಲಿ 624 ಮಾರ್ಕ್ಸ್ ಬಂದಿತ್ತು. ಈ ವರ್ಷ ಅದನ್ನು ಸಹ ರಾಜ್ಯ ಮಟ್ಟಕ್ಕೆ ತರೋದಕ್ಕೆ ನಮ್ಮ ಟೀಚರ್ಸು ಕಾರ್ಯದರ್ಶಿಯವರು ಬಹಳ ಪ್ರಯತ್ನ ಪಡ್ತಾ ಇದ್ದಾರೆ. ಸಹಕಾರ ಕೊಟ್ಟ ಎಲ್ಲ ಟೀಚರ್ಸ್ಗೂ, ನನ್ನ ಜೊತೆಯಲ್ಲಿದ್ದಂಥ ಎಲ್ಲ ಆಡಳಿತ ಮಂಡಳಿ ನಿರ್ದೇಶಕರಿಗೂ, ನಮ್ಮ ಸ್ನೇಹಿತರು ಚಿನ್ನಪ್ಪರು ಸಹ ಆಗಮಿಸಿದ್ದಾರೆ, ಅವ್ರಿಗೂ ಸಹ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಈ ಒಂದು ಶಾಲೆ 1951 ಪ್ರಾರಂಭವಾಗಿದ್ದು ಆಗ ಇಡೀ ತಾಲೂಕಿನಲ್ಲಿದ್ದಂಥ 4 ಶಾಲೆ ಇದ್ದಿದ್ದು, ಇವತ್ತು ಅತಿಬೆಲೆಯಲ್ಲಿ 13 ಶಾಲೆ ಇವೆ. ಅವತ್ತು 1600-700 ಜನ ಸ್ಟ್ರೆಂತ್ ಇದ್ರಲ್ಲಿ, ಇವತ್ತು ಎಲ್ಲ ಗ್ರಾಮಗಳಲ್ಲಿ ಪ್ರೌಢಶಾಲೆ ಆಗಿರೋದ್ರಿಂದ ಇಲ್ಲಿ 280 ಜನ ಇವತ್ತೂ ಸಹ ಸಹಕಾರ ಮಾಧ್ಯಮ ಶಾಲೆಯಲ್ಲಿ ಅನುದಾನಿತ ಶಾಲೆಯಲ್ಲಿ ಇವತ್ತು ಓದ್ತಾ ಇದ್ದಾರೆ. ಇಲ್ಲಿ ಸಹ ಮೊನ್ನೆ 75% ರಿಸಲ್ಟ್ ಬಂದಿತ್ತು, ಪ್ರಪ್ರಥಮವಾಗಿ 75% ಬಂದಿದ್ದು. ಈ ಸಾರಿ 90% ರಿಸಲ್ಟ್ ಬರೋದಕ್ಕೆ ನಮ್ಮ ಟೀಚರ್ಸ್ ಪ್ರಯತ್ನ ಬಿಡ್ತಾ ಇದ್ದಾರೆ. ಮಾಧ್ಯಮ ಇಂಗ್ಲೀಷ್ ಮಾಧ್ಯಮದಲ್ಲಿ 4 ವರ್ಷದಿಂದ ಸತತವಾಗಿ 100% ಬರ್ತೈತೆ. ನಾನು ಎಲ್ಲ ಸದಸ್ಯರಲ್ಲಿ ಮನವಿ ಮಾಡೋದೆಂದರೆ, ಈ ಒಂದು ಸಂಘದ ಸದಸ್ಯರು ಇವತ್ತು ಏನು 2200 ಜನ ಇದ್ದಾರೆ, ಪಕ್ಷ ಭೇದ ಮರೆತು ಈ ರಾಜ್ಯದಲ್ಲಿ ಮೊದಲನೇ ಸ್ಥಾನಕ್ಕೆ ಬರೋದಕ್ಕೆ ಪ್ರಯತ್ನ ಪಡಬೇಕು. ನಿಮ್ಮ ಸಹಕಾರ, ನಿಮ್ಮ ಅನಿಸಿಕೆ ಅನುಭವಗಳನ್ನು ದಯವಿಟ್ಟು ನಮ್ಮ ಆಡಳಿತ ಮಂಡಳಿಯವರಿಗೆ ಕೊಡಬೇಕು. ಪಕ್ಷಾತೀತವಾಗಿ ಇದನ್ನು ಬಡ ಮಕ್ಕಳು ಓದೋಂಥ ಸ್ಕೂಲು, ಇಲ್ಲಿ ರಾಜಕೀಯ ಬೇಡ. ಮತ್ತೊಮ್ಮೆ ಈ ಮೊನ್ನೆ ಚುನಾವಣೆ ನಡೀತು, ನಡೀಬಾರ್ದಾಯಿತು. ಯಾಕಂದರೆ ಚುನಾವಣೆ ಒಂದು ಸಾರಿ ನಡೆದ 8-10 ಲಕ್ಷ ಸಂಸ್ಥೆಗೆ ನಷ್ಟ ಆಗುತ್ತೆ. ಅದರಿಂದ ಮುಂದಿನ ದಿನಗಳಲ್ಲಿ ಚುನಾವಣೆ ಆಗದೆ ಒಮ್ಮತವಾಗಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಈ ಸಂಸ್ಥೆಯನ್ನು ನಡೆಸ್ಕೊಂಡು ಹೋಗ್ಬೇಕನ್ಬಿಟ್ಟು ಎಲ್ಲ ಸದಸ್ಯರಲ್ಲಿ, ನನ್ನ ಸಹೋದ್ಯೋಗಿಗಳಲ್ಲಿ, ಸ್ನೇಹಿತರಲ್ಲಿ ಮತ್ತೊಮ್ಮೆ ನಾನು ಮನವಿ ಮಾಡ್ತೀನಿ. ಮುಂದಿನ ದಿನಗಳಲ್ಲಿ ಯಾವುದೇ ರಾಜಕೀಯ ಮಾಡದೆ ಅವರ ಅನಿಸಿಕೆ ಭಾವನೆ ಇದ್ದರೆ ವ್ಯಕ್ತಪಡಿಸಲಿ, ಬಂದು ನಾವು ಸರಿ ಮಾಡ್ಕೊತೇವೆ, ನಾವೇನನ್ನ ತಪ್ಪುದಾರಿಯಲ್ಲಿ ಹೋಗ್ತಾ ಇದ್ದರೆ ನಾವು ಸರಿ ಮಾಡಿಸ್ಕೊತೀವಿ. ಇದುವರೆಗೂ ಯಾವುದೇ ಒಂದು ಅಹಿತಕರ ಘಟನೆ ಇರ್ಬೋದು, ತಪ್ಪು ಇರ್ಬೋದು, ಒಂದು ಮಿಸ್ಯೂಸ್ ಇರ್ಬೋದು, ನಾವು 5 ವರ್ಷ ಆಡಳಿತ ಮಂಡಳಿಯಲ್ಲಿ ಆಗಿಲ್ಲ. ಇನ್ನೂ ನಮ್ಮ ಕೈಲಾದಷ್ಟು ಲಕ್ಷಾಂತರಗಳನ್ನು ಈ ಸಂಸ್ಥೆಗೆ ಕೊಟ್ಟಿದ್ದೀರಿ. ನಮ್ಮ ಕುಪೇಂದ್ರ ರೆಡ್ಡಿಯವರು ಸಹ ಇವತ್ತು 85 ಲಕ್ಷಗಳನ್ನು ಒಂದು 12 ರೂಮನ್ನು ಕಟ್ಸ್ಕೊಟ್ಟಿದ್ದಾರೆ. ನಾವು ಸಹ 4 ರೂಮ್ಗಳನ್ನು ಕಟ್ಸ್ಕೊಟ್ಟಿದ್ದೇವೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಎಲ್ಲರೂ ಸಹಕರಿಸಬೇಕೆಂದು ಪ್ರಾರ್ಥನೆ ಮಾಡ್ತೇನೆ. ಈ ದಿನ ಆನೇಕಲ್ ತಾಲೂಕಿನ ಅತ್ತಿಬೆಲೆಯಲ್ಲಿರ್ತಕ್ಕಂಥ ಜೈಭಾರತಿ ಶಾಲೆಯ ಹಳೆ ವಿದ್ಯಾರ್ಥಿಯಾದಂಥ ಹಾಗೂ ಸೂರ್ಯೋದಯ ವಾಹಿನಿಯ ಮುಖ್ಯಸ್ಥರಾದಂಥ ಬಳ್ಳೂರು ಬಾಬು ಅವರು ತಾನು ಓದಿದ ಶಾಲೆಗೆ ನಾನು ಏನಾದರೂ ಒಂದು ದಾನವನ್ನು ಕೊಡಬೇಕು ಅಂತೇಳಿ ಇವತ್ತು ಭಾಳ ಮುಖ್ಯವಾದಂಥ ಲೇಖನಿಗಳನ್ನು ವಿತರಿಸುವ ಮುಖಾಂತರ ತಾನು ಓದಿದ ಶಾಲೆಗೆ ಋಣವನ್ನು ತೀರಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಬಾಬು ಅವರಿಗೆ ಮತ್ತು ಅವರ ಎಲ್ಲ ಸ್ನೇಹಿತರಿಗೆ ಶುಭವನ್ನು ಕೋರ್ತಾ, ಹಾಗೂ ಇಂದು ನಮ್ಮ ಹುಪ್ಪಳ್ಳಿ ವೆಂಕಟಪ್ಪ ಕುವೆಂಪು ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ, ಯುವಜನರು ವಿದ್ಯಾರ್ಥಿ ದಿಸೆಯಲ್ಲಿ ಸಮಾಜಮುಖ ಕೆಲಸಗಳನ್ನು ಮಾಡ್ಕೋಬೇಕು, ಮತ್ತು ಪ್ರಕೃತಿಯನ್ನು ಉಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು, ಮತ್ತು ವಿದ್ಯಾರ್ಥಿ ದಿಸೆಯಲ್ಲೇ ಕೂಡ ದೇಶ ಮತ್ತು ರಾಜ್ಯದ ಒಂದು ಹಿತ ಕಾಯುವಂಥ ಕೆಲಸದಲ್ಲಿ ತೊಡ್ಕೋಬೇಕು ಯುವಕರು. ಇವತ್ತು ದುಶ್ಚಟಗಳಲ್ಲಿ ಭಾಳ ಕಡೆ ಯುವಜನರು ತೊಡಗಿಸ್ಕೊತಾ ಇದ್ದಾರೆ. ಫೇಸ್ಬುಕ್ಕು ವಾಟ್ಸಪ್ಗಳಲ್ಲಿ ತಲ್ಲೀನರಾಗಿದ್ದಾರೆ. ಅವನ್ನು ಹೊರತುಪಡಿಸಿ ಪುಸ್ತಕಗಳನ್ನು ಓದಿ ನೀವು ಒಳ್ಳೆಯ ವಿಚಾರವಂತರಾಗಿ ವಿದ್ಯಾವಂತರಾಗಿ ಈ ದೇಶದ ಬಲಿಷ್ಠ ಭಾರತದ ಪ್ರಜೆಗಳಾಗಬೇಕು ಅಂತೇಳಿ ಯುವಜನರಲ್ಲಿ ನಾನು ಮನವಿಯನ್ನು ಮಾಡಿಕೊಳ್ತೇನೆ. ಇವತ್ತು ಪ್ರತಿನಿತ್ಯ ಒಂದಲ್ಲ ಒಂದು ದುಶ್ಚಟಗಳು ಮತ್ತು ಬೇರೆ ಬೇರೆ ಚಟಗಳಲ್ಲಿ ಯುವಜನರು ತಮಗೆ ಗೊತ್ತಿಲ್ಲದರೆ ಮಾರು ಹೋಗ್ತಾಯಿದ್ದಾರೆ. ಹಾಗಾಗಿ ವಿದ್ಯಾರ್ಥಿ ದಿಸೆಯಲ್ಲಿ ಓದುವ ಮುಖಾಂತರ ಕ್ರೀಡೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಮುಖಾಂತರ ನೀವು ಒಂದು ಉತ್ತಮವಾದ ಒಂದು ನಾಡನ್ನು ಕಟ್ಟತಕ್ಕಂಥ ಯುವಕರಾಗಲಿ. ಮತ್ತು ಇವತ್ತು ಸೂರ್ಯೋದಯ ವಾಹಿನಿಯರು ಏನು ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ, ಮಾಧ್ಯಮ ಕ್ಷೇತ್ರದಲ್ಲಿ ಇದ್ದುಕೊಂಡು ಕೂಡ ಸಮಾಜಮುಖ ಕೆಲಸವನ್ನು ಮಾಡಬಹುದು ಅಂತಕ್ಕಂಥ ಬಳ್ಳೂರು ಬಾಬುನವರ ಚಿಂತನೆಯನ್ನು ಬೇರೆಲ್ಲ ಮಾಧ್ಯಮದವರು ಕೈಗೂಡಿಸ್ಕೊಳ್ಳಿ. ಅವರವರು ಓದಿರ್ತಕ್ಕಂಥ ಶಾಲೆಗೆ ಈ ರೀತಿಯ ಸಣ್ಣ ಪುಟ್ಟ ಸಹಕಾರಗಳನ್ನು ಮಾಡಿಕೊಂಡು ಬಂದಾಗ ವಿದ್ಯಾ ಕ್ಷೇತ್ರದಲ್ಲಿ ಒಂದು ಪ್ರಗತಿ ಆಗಲಿಕ್ಕೆ ಸಾಧ್ಯ. ಆಗಲೇ ಆಂಜನೇಯನವರು ಹೇಳಿದರು, ಇತ್ತೀಚಿನ ದಿನಗಳಲ್ಲಿ ದಾನ ಧರ್ಮ ಮಾಡ್ತಕ್ಕಂಥ ಜನರು ಕಡಿಮೆ ಆಗಿದ್ದಾರೆ, ಅದರಲ್ಲಿ ಇಂಥ ಕೊಡ್ತಕ್ಕಂಥವರ ಸಂಖ್ಯೆ ಹೆಚ್ಚಾಗಲಿ ಅಂತೇಳಿ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಎಲ್ರಿಗೂ ಕೂಡ ಶುಭವನ್ನು ಕೋರ್ತೇನೆ. ಜೈ ಭೀಮ್.